ಪ್ರದೇಶಕ್ಕೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್. ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವು ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಕರ್ನಾಟಕ ರಾಜ್ಯದ ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಂಡೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್, ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್, ಶಿಗ್ಗಾವಿಯಲ್ಲಿ ಯಾಸಿರ್ ಅಹಮದ್ ಖಾನ್ ಪಠಾಣ್ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಫಕಾಲಿ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಫಕಾಲಿ, ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಗೆಲುವಾಗಿದೆ. ರಾಜ್ಯದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಈ ಉಪಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಆನೆ ಬಲವನ್ನ ತಂದುಕೊಟ್ಟಿದೆ ಎಂದರು. ಈ ಸಂದರ್ಭದಲ್ಲಿ ಮುಖಂಡ ಉಸ್ಮಾನ್ ಪಟೇಲ್ ಹಾಗೂ ಎಂಆರ್ ಕಲಾದ್ಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವಿಜಯೋತ್ಸವ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀಶೈಲ್ ಮುಳವಾಡ್, ವಿಜಯ ಮಹಾಂತೇಶ್ ಗಿಡಪ್ಗೋಳ್, ತೌಶಿಫ್ ಗಿರ್ಗಾಮಿ, ದಸ್ತಗಿರ್ ಕಲಾದ್ಗಿ, ಮುಖಂಡರಾದ ಹನೀಫ್ ಮಕಾಂದಾರ್, ಶಂಕರ್ ಜೈನಾಪುರ್, ಭಗವಾನ್ ದಸ್ತಗಿರ್, ಇಟಿ ರಾಜು, ಇವಣಗಿ ತಿಪ್ಪಣ್ಣ ಮಾರುತಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಶಿಗ್ಗಾವಿಯಲ್ಲಿ ಮೂರು ಕ್ಷೇತ್ರದಲ್ಲಿ ನಾವು ಬಾಯಲೇಶ್ನಲ್ಲಿ ಜೈಬರಿ ಬಾರಿಸಿದ್ದೇವೆ. ನಮಗೆ ಇದು ಗ್ಯಾರಂಟಿ, ನಾವೇನು 5 ಗ್ಯಾರಂಟಿಯನ್ನು ಕೊಟ್ಟೆವೋ ಅದು ಕೈ ಹಿಡಿದು ಅಂತ ನಮ್ಮನ್ನು ಕಾಣಕತ್ತಿದೆ. ಅದು ಅದರ ನಂತರ ಮತ್ತೆ ನಮಗೆ ಸಿದ್ದರಾಮಯ್ಯಗೆ ಅದು ಮೋಡ ಹಗರಣ ಖಾಲಿ ಪುಸಿಟ್ಟಿನ ಅವ್ರ ಮ್ಯಾಗೆ ಇವು ಬೆಲೆ ಮಾಡಿದ್ರು ಬಿ ಜೆ ಪಿ ಅವರು. ಬಿ ಜೆ ಪಿ ಅವರಿಗೆ ಈಗ ಸಂಡೂರು ಆಗಲಿ ಹಾಗೂ ಶಿಗ್ಗಾಂ ಆಗಲಿ ಚನ್ನಪಟ್ಟಣ ಆಗಲಿ ಅವರಿಗೆ ತತ್ಪತ್ರ ಇಲೆಕ್ಷನ್ನಾಗ ನಾವು ಕೊಟ್ಟಿದ್ದೇವೆ. ಅನಂತರ ಇವು ನಮ್ಮ ಮೂರು ಇಲೆಕ್ಷನ್ಗೆ ನಾವು ಜೈ ಗಳಿಸಿದ್ದಕ್ಕೆ ಎಲ್ಲ ಶಿಗ್ಗಾಂ ಮತಕ್ಷೇತ್ರದ ಜನತೆಗೆ ಹಾಗೂ ಸಂಡೂರು ಮತಕ್ಷೇತ್ರದ ಜನತೆಗೆ ಹಾಗೂ ಚನ್ನಪಟ್ಟಣ ಜನತೆಗೆ ನಾನು ಒಂದು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಆಗಿ ಅವರಿಗೆ ಉತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾವು ಬಹುತೇಕ ಮೂರು ಪೂರ್ವ ಗೆಲ್ತೇವೆ ಅನ್ನುವಂಥದ್ದು ಒಂದು ಭರವಸೆ ವಿಶ್ವಾಸ ಇತ್ತು. ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನ್ನು ಟೀಕಾ ಮಾಡಿದ ನೋಡಿದರೆ ಇವತ್ತು ಜನ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಒಂದು ಸಾಕ್ಷಿಯುತವಾಗಿ ಇವತ್ತು ಚುನಾವಣೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ಈ ರಾಜ್ಯದ ಮಾನ್ಯ ಕನ್ನಡ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಮೇಲೆ ಇಟ್ಟಂತಹ ಒಂದು ಪ್ರೀತಿ ವಿಶ್ವಾಸ ಮತದಾರರು ಇವತ್ತು ಗ್ಯಾರಂಟಿಗಳ ಮೂಲಕ ಕೊಟ್ಟಂತ ಮತವನ್ನು ನೋಡಿದರೆ ನಾವು ಮುಂದಿನ 5 ವರ್ಷವೂ ಕೂಡ ನಮ್ಮದೇ ಸರ್ಕಾರ ಆಗ್ತದೆ ಅನ್ನುವಂಥದ್ದು ಬಹಳ ಗಟ್ಟಿಯಾಗಿ ನಾವು ಹೇಳ್ಬೋದು. ಇವತ್ತು ಬಿ ಜೆ ಪಿ ಅವರು ಒಂದು ಒಕ್ಕಪ್ಪದ ಹೆಸರು ಮೇಲೆ ಮುಸ್ಲಿಮರಿಗೆ ಒಂದು ಗೂಬೆ ಕುಂದಿರಿಸ್ಬೇಕಂತೇಳಿ ಏನು ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದರು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಾವು ರೈತರಿಗೆ ಎಂದೂ ಅನ್ಯಾಯ ಮಾಡುವುದಿಲ್ಲ, ಈ ದೇಶದ ಎಲ್ಲ ರೈತರಿಗೂ ಈ ರಾಜ್ಯದ ಎಲ್ಲ ರೈತರ ಹೆಸರಿನಲ್ಲಿ ಪಾಣಿಯಲ್ಲಿ ಒಕ್ಕಪ್ಪ ಏನಾದರೂ ಹೆಸರಿದ್ದರೆ ಅದು ಒಂದೇ ಒಂದು ರಾತ್ರಿಯಲ್ಲಿ ತೆಗೆದಂಥ ಇತಿಹಾಸ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಇವತ್ತು ಜನ ಇವತ್ತು ಮೂರು ಕ್ಷೇತ್ರದಲ್ಲಿ ನಮಗೆ ಗೆಲುವು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ನಮ್ಮ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್, ಕರ್ನಾಟಕ ರಾಜ್ಯದ ಘನ ಸಚಿವರಾದಂಥ ಸನ್ಮಾನ್ಯ ಶಿವಾನಂದ ಪಾಟೀಲರು ಈ ಗೆಲುವಿನಲ್ಲಿ ತಮ್ಮದೇ ಆದಂಥ ಒಂದು ಸಾಧನೆ ಮಾಡಿದ್ದಕ್ಕಾಗಿ ನಾವು ಬಿಜಾಪುರ ಜಿಲ್ಲೆ ವತಿಯಿಂದ ಬಸವನ ಬಾಜೇವಾಡಿ ಮತಕ್ಷೇತ್ರದಿಂದ ಅವರಿಗೆ ಉತ್ಪೂರ್ವಕವಾದ ವಂದನೆಗಳನ್ನು ಅಭಿನಂದನೆಗಳನ್ನು ಹೇಳಿ ರಾಜ್ಯದಲ್ಲಿ ಇವತ್ತು ಬಿ ಜೆ ಪಿ ಅವರು ಇವತ್ತು ಜೆ ಡಿ ಎಸ್ನವರು ಇಬ್ಬರು ಒಂದಾಗಿ ಕಾಂಗ್ರೆಸ್ಸನ್ನು ಸೋಲಿಸಬೇಕಂತ ಹೇಳಿ ತಮ್ಮಲ್ಲಿ ಒಂದು ಪಣ ತೊಟ್ಟಿದ್ರು. ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಕ್ಕಾಗಿ ಎಲ್ಲ ಮತದಾರರಿಗೂ ಕೂಡ ನಾವು ತುಂಬ ಹೃದಯದಿಂದ ಅಭಿನಂದಿಸಿ ಸಲ್ಲಿಸಿ ಇಲ್ಲಿ ಸೇರಿದಂಥ ನಮ್ಮೆಲ್ಲ ಚುನಾವಣೆ ಅಂಗವಾಗಿ ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ಮತಕ್ಷೇತ್ರ ಎಲ್ಲ
ನಮ್ಮ ಮತದಾರರು ಏನೈತಿ ಮೂರು ಒಂದು ಕ್ಯಾಂಡಿಡೇಟ್ಗಳನ್ನು ಜಯಭರಿತದಿಂದ ಆರಿಸಿರಲು ಕೊಟ್ಟಿರುತ್ತಾರೆ. ಇದಕ್ಕೆ ಕಾರಣ ಏನಂದರೆ ನಮ್ಮ ಡಿ ಕೆ ಶಿವಕುಮಾರ್ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೊಟ್ಟಂಥ ಎರಡು ಒಂದು ಐದು ಭರವಸೆಗಳನ್ನು ಅಂಗವಾಗಿ ಏನೈತಿ ಈ ಒಂದು ಮೂರು ಮತ ಕ್ಷೇತ್ರದ ಎಲ್ಲ ಮತದಾರರು ಅವ್ರ ಮೇಲೆ ಇಟ್ಟಂಥ ನಂಬಿಕೆಯನ್ನು ಕೊಟ್ಟು ಮೂರು ಅಭ್ಯರ್ಥಿಗಳನ್ನು ಏನೈತಿ ಒಂದು 25,000 ಮತದಿಂದ ಏನೈತಿ ಅವರ ಅಂತರದಿಂದ ಆಶಿಸಿದ್ದಾರೆ. ಚುನಾವಣೆ ಸಂದರ್ಭ ಬಂದಾಗ ಏನೈತಿ ವಿರೋಧ ಪಕ್ಷದವರು ಸಿದ್ದರಾಮಯ್ಯನವರ ಮೇಲೆ ಏನೈತಿ ಭಾಳಷ್ಟು ಅಪಪ್ರಚಾರ ಮಾಡಿದರು. ವಾಲ್ಮೀಕಿ ಹಗರಣ ಆಗಲಿ, ಮೂಡ ಆಗಲಿ, ವಕಫ್ ಆಗಲಿ ಹಾಗೂ ಹುಟ್ಟಿಂಗ್ ಕಾರ್ಡ್ ಆಗಲಿ ಈ ಎಲ್ಲವನ್ನು ಬದಿಗಿಟ್ಟು ನಮ್ಮ ಕರ್ನಾಟಕ ಜನತೆ ಮೂರು ಕ್ಷೇತ್ರ ಜನತೆ ಏನೈತಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇಟ್ಟಂಥ ನಂಬಿಕೆಯನ್ನು ಮುಂದೋಡಿಸಿ ಮೂರು ಅಭ್ಯರ್ಥಿಗಳಿಗೆ ಏನೈತಿ ಅಂತರದಿಂದ ಭಾಳ ಅಂತರದಿಂದ ಜಯವನ್ನು ಸಾಧಿಸಿಕೊಟ್ಟಿದ್ದಾರೆ. ಈ ಕೊಟ್ಟಂಥ ಎಲ್ಲ ಕೊಡುಗೆ ಏನೈತಿ ನಮ್ಮ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಇದ್ರ ಜೊತೆ ಏನೈತಿ ನಮ್ಮ ಪಕ್ಷದಲ್ಲಿ ಎಲ್ಲ ದೃಢದಂಥ ಕಾರ್ಯಕರ್ತರಿಗೆ ಏನೈತಿ ನನ್ನ ಪರವಾಗಿ ಹಾಗೂ ನಮ್ಮ ಕೋಲಾರ ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲ ಪಕ್ಷದ ಮುಖಂಡರ ಪರವಾಗಿ ಅವರಿಗೆಲ್ಲ ಕೂಡ ನಿಂತು ನಾನು ಹೃದಯದಿಂದ ಅಭಿನಂದನೆ ಸಲ್ಲಿಸುತ್ತೇನೆ. ಪ್ರತಿಷ್ಠಿತ ವಿಜಯಪುರ ನಗರದಲ್ಲಿ ನಿಮ್ಮ ಕೂದಲು ಹಾಗೂ ತ್ವಚೆಯ ಆರೈಕೆಗಾಗಿ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್. ಬೋಳು ತಲೆ, ಮುಖದ ಮೇಲೆ ಮೊಡವೆ, ನರಲಿ ಸಮಸ್ಯೆ, ತಲೆ ಕೂದಲು ಉದುರುವಿಕೆ, ಕೂದಲು ಬೆಳೆಯುತ್ತಿಲ್ಲವೇ, ಮುಖದ ಮೇಲೆ ಕಪ್ಪಾಗಿದೆ, ನಿಮ್ಮ ಕೂದಲಿನ ಹಾಗೂ ತ್ವಚೆಯ ಎಲ್ಲ ರೀತಿಯ ಸಮಸ್ಯೆಗೆ ಆರ್ಕೆ ಸಲೂನ್ ನಲ್ಲಿದೆ ಪರಿಹಾರ. ಹೈಡ್ರಾಫೇಶಿಯಲ್, ಬ್ರೈಟ್ ಮೇಕಪ್, ಗ್ರೂಮ್ ಮೇಕಪ್, ಪೆಡಿಕ್ಯೂರ್, ಮೆನಿಕ್ಯೂರ್, ನೇಲ್ ಆರ್ಟ್, ಹೇರ್ ಕಟ್, ಪರ್ಮನೆಂಟ್ ಐಬ್ರೋ, ಪರ್ಮನೆಂಟ್ ಮೇಕಪ್, ಪರ್ಮನೆಂಟ್ ಲಿಪ್ಸ್ಟಿಕ್, ಮೈಕ್ರೋ ನೀಡ್ಲಿಂಗ್, ಬಿಬಿ ಬ್ಲೋ ಟ್ರೀಟ್ಮೆಂಟ್, ಇಯರ್ ಲೋಬ್ ರಿಪೇರಿಂಗ್, ಬಾಡಿ ಪಿಯರ್ಸಿಂಗ್, ನೋಸ್ ಪಿಯರ್ಸಿಂಗ್, ಹೇರ್ ಎಕ್ಸ್ಟೆನ್ಷನ್, ಲೇಡೀಸ್ ಕ್ಯಾನ್ಸರ್ ಪೇಷಂಟ್ ಹೇರ್ ವಿಗ್, ಜೆಂಟ್ಸ್ ಹೇರ್ ಪ್ಯಾಚ್ ನಂತಹ ಎಲ್ಲ ರೀತಿಯ ಸಕಲ ಸೌಲಭ್ಯವುಳ್ಳ ಮಷಿನರಿ ಜೊತೆ ನಿಮಗಾಗಿ ನಿಮ್ಮ ತ್ವಚೆಯ ಆರೈಕೆಗಾಗಿ ಕೈಗೆಟಕುವ ಬೆಲೆಯಲ್ಲಿ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಸೇವೆ ಸೌಲಭ್ಯ. ನುರಿತ ಬ್ಯೂಟಿಷಿಯನ್ಸ್, ಸ್ವಚ್ಛ ಹಾಗೂ ಸೌಲಭ್ಯವುಳ್ಳ ಹೈಜೆನಿಕ್ ಯೂನಿಸೆಕ್ಸ್ ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್ ನಿಮಗಾಗಿ ವಿಜಯಪುರದಲ್ಲಿ ಆರಂಭವಾಗಿದೆ. ಕೈಗೆಟಕುವ ಬೆಲೆಯಲ್ಲಿ ಸರ್ವಿಸ್ಗಳು ಲಭ್ಯವಿದ್ದು ಇದರ ಜೊತೆಗೆ ನೀವು ಬ್ಯೂಟಿಷಿಯನ್ ಕೋರ್ಸ್ ಮಾಡಬೇಕೆ? ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್ಗೆ ಪ್ರವೇಶ ಪಡೆಯಿರಿ, ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿ. ಟ್ಯಾಟೂ ಸರ್ವಿಸ್ ಕೂಡ ಲಭ್ಯವಿದ್ದು ಎಲ್ಲ ರೀತಿಯ ಸರ್ವಿಸ್ ನಿಮಗಾಗಿ ಲಭ್ಯ. ಹಾಗಾದ್ರೆ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ಇನ್ನಷ್ಟು ಹೊಳೆಯುವಂತೆ ಮಾಡಿ. ಸ್ಥಳ: ಆರ್ಕೆ ಇಂಟರ್ನ್ಯಾಷನಲ್ ಸಲೂನ್, ಆಶ್ರಮ್ ರೋಡ್, ನೀಲಾನಗರ್, ದಾನೇಶ್ವರಿ ಕಾಂಪ್ಲೆಕ್ಸ್, ಎಸ್ ಮಾರ್ಟ್ ಕೆಳಗಡೆ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9964156654 ಹಾಗೂ 9964006640.